ಮಣಿಪುರ್ ಜ್ಞಾನದೀಪ ವಿದ್ಯಾಸಂಸ್ಥೆಯಲ್ಲಿ ಎಜು ಕ್ಯಾಂಪ್ ಸ್ಮಾರ್ಟ್ ಕ್ಲಾಸ್ ಗುರುವಾರ ಶುಭಾರಂಭಗೊಂಡಿದೆ. ಬಂಟ್ವಾಳ ತಾಲೂಕಿನ ಮುಡಿಪೂ ಸೂರಜ್ ಇಂಟರ್ನ್ಯಾಷನಲ್ ಶಿಕ್ಷಣ ಸಂಸ್ಥೆ ಮತ್ತು ಜ್ಞಾನದೀಪ ಪ್ರೌಢಶಾಲೆಯಲ್ಲಿ ಬೆಂಗಳೂರಿನ ಎಜುಕೆಂಬ್ ಸಹಯೋಗದಲ್ಲಿ ಸ್ಮಾರ್ಟ್ ಕ್ಲಾಸ್ ಗುರುವಾರ ಶುಭಾರಂಭಗೊಂಡಿದೆ. ಸ್ಮಾರ್ಟ್ ಕ್ಲಾಸ್ ತರಗತಿಯನ್ನು ಮಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಟಿಸಿ ಶಿವಶಂಕರ ಮೂರ್ತಿ ಉದ್ಘಾಟಿಸಿ ಶುಭ ಹಾರೈಕೆಯ ಮಾತುಗಳನ್ನಾಡಿದರು. ಅದರಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನೋದು ಒಂದು. ಈ ಸ್ಮಾರ್ಟ್ ಕ್ಲಾಸ್ ಇನಾಗ್ರೇಷನ್ ಕಾಲೇಜು ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ಸ್ ಮತ್ತೆ ಇವತ್ತು ಬೆಳಗ್ಗೆ ಕೂಡ ಒಂದು ಈ ನ್ಯಾಷನಲ್ ಸೆಮಿನಾರ್ ಅನ್ನು ಇನಾಗ್ರೇಟ್ ಮಾಡಿ ಬಂದೆಲ್ಲ ಎಲ್ಲ ತಜ್ಞರನ್ನ ಬೇರೆ ಬೇರೆ ವಿಷಯಗಳಲ್ಲಿ ಪರಿಣಿತಿ ಪಡೆದಿರುವಂತಹ ತಜ್ಞರುಗಳ ಜೊತೆ ನಾನು ಮಾತಾಡುವಾಗ ಇವತ್ತು ಇಲ್ಲಿ ಬಂದಾಗ ಇಲ್ಲಿ ಒಂದು ಮತ್ತೆ ನಮ್ಮ ಮಂಗಳದ ಮುಂದೆ ಶಾಲೆಗೆ ಬಂದ್ಬಿಟ್ಟು ಹೋಗಿದ್ದೆ. ಬಹುಶಃ ನಿಮ್ಗೆಲ್ಲ ಸಂತೋಷ ಆಗ್ಬೋದು, ನನಗೂ ಬಹಳ ಸಂತೋಷ ಆಗಿದೆ. ಯಾಕೆಂತಂದ್ರೆ ನಮ್ಮ ಪುಟ್ಟ ಮಕ್ಕಳನ್ನು ನೋಡಿದಾಗ ಅವರು ಯಾವ ವಿಧವಾದ ಮನಸ್ಸಿನಲ್ಲಿ ಕಲ್ಮಶ ಇಟ್ಕೊಂಡ್ರೆ ಅವರು ಎಂಜೆಎಫ್ ಲಯನ್ ಆಗ್ನೆಲ್ ರೋಡ್ರಿಗಸ್, ಭಾರತೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಕೊಲ್ಲಾಡಿ ಬಾಲಕೃಷ್ಣ ರೈ, ಎಜುಕೆಂಪ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರೇಮ್ಜಿತ್ ಮುಂತಾದವರು ವೇದಿಕೆಯಲ್ಲಿದ್ದರು. ಶಾಲಾಧ್ಯಕ್ಷರಾದ ಮಂಜುನಾಥ ಎಸ್ ರೇವಣಕರ್ ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸ್ವಾಗತಿಸಿ ನಿಮ್ಮೆಲ್ಲರನ್ನು ಈ ಸ್ಮಾರ್ಟ್ ಕ್ಲಾಸ್ ಅನ್ನ ಯಾವ ರೀತಿಯಾಗಿ ಉಪಯೋಗಿಸಿಕೊಂಡು ಅನ್ನುವಂತ ಭಾವನೆಗೋಸ್ಕರ ನಾವು ಈ ಸ್ಮಾರ್ಟ್ ಕ್ಲಾಸ್ ಅನ್ನು ಉದ್ಘಾಟನೆ ಮಾಡಿದ್ದೇವೆ. ಇದೆಲ್ಲ ಮಕ್ಕಳು ನೀವು ಉಪಯೋಗಿಸಿಕೊಳ್ಳಿ, ಈ ಗ್ರಾಮೀಣ ಪ್ರದೇಶದ ಒಂದು ಉನ್ನತ ಶಾಲೆಯಾಗಿ ಮಾದರಿಯಾಗಿ ಆಗಲಿ ಅಂತೇಳಿ. ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಧಾರಾಣಿ ಉಪಸ್ಥಿತರಿದ್ದರು. ಶಿಕ್ಷಕಿಯರಾದ ಕುಮಾರಿ ತುಳಸಿ ಸ್ವಾಗತಿಸಿದರು. ಕುಮಾರಿ ಮಂಗಳದೀಪ ಧನ್ಯವಾದವಿತ್ತು. ಕುಮಾರಿ ರೇಣುಕ ಕಾರ್ಯಕ್ರಮ ನಿರೂಪಿಸಿದರು. ಲೋಕ ಕಲ್ಯಾಣಾರ್ಥಕವಾಗಿ ಏಪ್ರಿಲ್ 4ರಂದು ಚಂದ್ರಮಾನ ಯುಗಾದಿಯ ಪ್ರಯುಕ್ತ ಮತ್ತು ಆರ್ಯ ಸಮಾಜದ ಸ್ಥಾಪನಾ ದಿವಸದ ಅಂಗವಾಗಿ ಗಾಯತ್ರಿ ಯಜ್ಞವನ್ನು ಕುದುಕೋರಿಗುಡ್ಡೆಯ ಶ್ರೀ ನಾಗಕನ್ನಿಕಾ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದೇ ಬರುವ 4ರಂದು ಸೋಮವಾರ ಚಂದ್ರಮಾನ ಯುಗಾದಿಯ ಪ್ರಯುಕ್ತ ಮತ್ತು ಆರ್ಯ ಸಮಾಜದ ಸ್ಥಾಪನಾ ದಿವಸದ ಅಂಗವಾಗಿ ಲೋಕ ಕಲ್ಯಾಣಾರ್ಥಕವಾಗಿ ಗಾಯತ್ರಿ ಯಜ್ಞವನ್ನು ಇದೇ ಪ್ರಥಮ ಬಾರಿಗೆ ಆರ್ಯ ಸಮಾಜದ ಹೊರಭಾಗದಲ್ಲಿ ಕಂಕನಾಡಿ ಸಮೀಪದಲ್ಲಿರುವ ಶ್ರೀ ಕುರುದಬ್ಬು ಬಾರಗೇಶ್ವರ ದೇವಸ್ಥಾನ ಶ್ರೀ ನಾಗಕನ್ನಿಕಾ ಕ್ಷೇತ್ರ ಕುದುಕೋರಿಗುಡ್ಡೆ ಎಂಬಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಆರ್ಯ ಸಮಾಜದ ಪ್ರಮುಖರಾದ ಧರ್ಮೇಂದ್ರ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಯಜ್ಞದ ಮುಖ್ಯ ಉದ್ದೇಶವೇನೆಂದರೆ ಸಾಮಾನ್ಯ ಜನರಲ್ಲಿ ಹೋಮ ಹವನದ ಬಗ್ಗೆ ತಿಳುವಳಿಕೆ, ಪ್ರವಚನದ ಮೂಲಕ ಜನರಲ್ಲಿರುವ ಆತಂಕ ಹೋಗಲಾಡಿಸುವಿಕೆ, ಹಾಗೆಯೇ ಪ್ರತಿಯೊಬ್ಬನೂ ಆರ್ಯ ಸಮಾಜದ ಕಡೆಗೆ ಆಕರ್ಷಿತನಾಗಬೇಕು ಎಂಬುದು ನಮ್ಮ ಮುಖ್ಯ ಧ್ಯೇಯವಾಗಿದೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದರು. ಈ ಬಾರಿ ಪರಿಸರದ ಜನರೇ ಹವನ ಕಾರ್ಯದಲ್ಲಿ ಭಾಗವಹಿಸುವುದು ವಿಶೇಷವಾಗಿರುತ್ತದೆ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಸುಮಾರು 1000ಕ್ಕಿಂತಲೂ ಮಿಗಿಲಾಗಿ ಬಂಧು ಭಗಿನಿಯರು ಭಾಗವಹಿಸಲಿದ್ದಾರೆ, ಹಾಗೆ ಸ್ವಾಮೀಜಿಯವರು ಗಣ್ಯರು ಭಾಗವಹಿಸಲಿದ್ದಾರೆ. ಇನ್ನು ಮುಂದೆಯೂ ಕೂಡ ಹೋಮ ಹವನದ ಬಗ್ಗೆ ಮತ್ತು ಆರ್ಯ ಸಮಾಜದ ತತ್ವ ಸಿದ್ಧಾಂತದ ಬಗ್ಗೆ ತಿಳುವಳಿಕೆ ನೀಡುವುದು, ಅದರ ಅವಶ್ಯಕತೆಗಳ ಬಗ್ಗೆ ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಯಜ್ಞದಲ್ಲಿ ಭಾಗವಹಿಸಬಹುದು, ಯಜ್ಞವನ್ನು ಮಾಡಬಹುದು ಎಂಬ ಒಂದು ಶುಭ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಹಾಗೆ ಹಿಂದೂ ಅಂದರೆ ಆರ್ಯ ಸಂಸ್ಕೃತಿಯಲ್ಲಿ ಹಾಗೂ ಹಿಂದೂ ಧರ್ಮದಲ್ಲಿ ಗಾಯತ್ರಿ ಯಜ್ಞಕ್ಕೆ ವಿಶೇಷವಾದ ಒಂದು ಇದನ್ನ ಗೌರವನ್ನ ಅಂದರೆ ಸ್ಥಾನಮಾನವನ್ನ ಸಮಾಜಕ್ಕೆ ತಿಳಿಹೇಳಿಪಡಿಸುವ ಬಗ್ಗೆ ಆರ್ಯ ಸಮಾಜ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಲ್ಲದೆ ಆರ್ಯ ಸಮಾಜವನ್ನ ಮನೆ ಮನೆಗೆ ಪತ್ರಿಕಾಗೋಷ್ಠಿಯಲ್ಲಿ ಪುರುಷೋತ್ತಮ ಶೆಟ್ಟಿ, ಪ್ರವೀಣ್ ವಾಳ್ಕೆ, ಆನಂದ ಶೆಟ್ಟಿ ಅಡ್ಯಾರು, ದಿನಕರ್ ಶೆಟ್ಟಿ ಸೇರಿದಂತೆ ಇತರರು ಹಾಜರಿದ್ದರು. ಮಂಗಳೂರಿನ ಶ್ರೀ ಪೂರ್ಣಾನಂದ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಪ್ರಧಾನ ಶಾಖೆಯ ಸ್ಥಳಾಂತರ ಸಮಾರಂಭ ಏಪ್ರಿಲ್ 4ರಂದು ನಲಪಾದ್ ಅಪ್ಸರಾ ಚೇಂಬರ್ನಲ್ಲಿ ನಡೆಯಲಿದೆ. ಸಮಾಜಮುಖಿ ಚಿಂತನೆಯ ಸಹೃದಯಿ ತಂಡದ ಪ್ರಯತ್ನದಿಂದ 8 ವರ್ಷಗಳ ಹಿಂದೆ 5 ಲಕ್ಷ ಮೂಲಧನ 300 ಸದಸ್ಯತ್ವದೊಂದಿಗೆ ಶ್ರೀ ಪೂರ್ಣಾನಂದ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯು ಪ್ರಾರಂಭಗೊಂಡಿದ್ದು ನಗರದ ಸ್ಟೇಟ್ ಬ್ಯಾಂಕ್ ರಾವ್ ಅಂಡ್ ರಾವ್ ಸರ್ಕಲ್ ಬಳಿ ಸಹಕಾರಿ ಮಹಲ್ನಲ್ಲಿ ಕಾರ್ಯಾಚರಿಸುತ್ತಿರುವ ಈ ಸಹಕಾರಿಯು ಇದೇ 4ರ ಯುಗಾದಿಯ ಶುಭ ದಿನದಂದು ಹಂಪನಘಟ್ಟ ಕೇಸರಾವ್ ರಸ್ತೆಯಲ್ಲಿರುವ ನಲಪಾದ್ ಅಪ್ಸರಾ ಚೇಂಬರ್ಸ್ನಲ್ಲಿ ಸುಸಜ್ಜಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಲಿದೆ. ಸದ್ಯ ಸಹಕಾರಿಯು ಪ್ರಧಾನ ಶಾಖೆ ಬಿಜೈ ಪದವಿನಂಗಡಿ, ಕದ್ರಿ ಬೆಳ್ತಂಗಡಿ ಮತ್ತು ಪುಂಜಾಲಕಟ್ಟೆಗಳಲ್ಲಿ ಶಾಖೆಗಳನ್ನು ಹೊಂದಿದೆ.
ಸೋಮವಾರದಂದು ಬೆಳಗ್ಗೆ ಸ್ಥಳಾಂತರ ಸಮಾರಂಭ ನಡೆಯಲಿದ್ದು, ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರವೀಣ್ ಅವರು ನೂತನ ಸ್ಥಳಾಂತರ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಸೌಹಾರ್ದ ಸಂಯುಕ್ತ ಸಹಕಾರಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಎಸ್ ಎಸ್ ಸತೀಶ್ ಚಂದ್ರ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ರಂಗನಾಥ ಕಿಣಿ, ಜಿಲ್ಲಾ ಸಹಕಾರ ಸಂಘದ ಉಪನಿಬಂಧಕರಾದ ಪಳಂಗಪ್ಪ, ಗಣಪತಿ ಪದವಿ ಪೂರ್ವ ಕಾಲೇಜಿನ ವಿಶ್ರಾಂತ ಪ್ರಿನ್ಸಿಪಾಲ್ರಾದ ಶ್ರೀಮತಿ ಚಂದ್ರಕಲಾ ನಂದಾವರ್, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಭಾಸ್ಕರ್ ರಾಯ್ ಕುಕ್ಕೋಳಿ ಸೇರಿದಂತೆ ಇನ್ನಿತರರು ಭಾಗವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶ್ರೀ ಪೂರ್ಣಾನಂದ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಆಡಳಿತ ನಿರ್ದೇಶಕರು ಮತ್ತು ಅಧ್ಯಕ್ಷರಾದ ಎಂಎಂ ಪ್ರಭು ತಿಳಿಸಿದ್ದಾರೆ. ಪ್ರಧಾನ ಶಾಖೆ ಅಲ್ಲದೆ ಬಿಜೆ, ಪದವನಂಗಡಿ, ಕದ್ರಿ, ಬೆಳತಂಗಡಿ, ಕುಂಜಾಲ್ಕಟ್ಟೆ, ಹೀಗೆ 6 ಶಾಖೆಗಳಾಗಿವೆ. ಸದ್ಯ ನಾವು ಒಂದು ಸಾರ್ವಜನಿಕರಾಗಿ ಅತ್ಯಂತ ಗಮನಕ್ಕೆ ತರುವಂತಹ ವಿಷಯ ಏನಂತ ಹೇಳಿದ್ರೆ, ಸಹಕಾರಿ ಮಹಲ್ನಲ್ಲಿಯೇ ರಾಘವೇಂದ್ರ ಸರ್ಕಲ್ನಲ್ಲಿಯೇ ನಾವು ಸ್ಟ್ಯಾಂಪ್ ಪೇಪರ್ ವ್ಯವಹಾರವನ್ನು ಮುಂದುವರಿಸುತ್ತೇವೆ. ಅದು ಅತ್ಯಂತ ಒಂದು ಗಮನಕ್ಕೆ ಸಾರ್ವಜನಿಕರಿಗೆ ಬರಬೇಕಾದಂತಹ ಸಂಗತಿ. ಜೊತೆಯಲ್ಲಿ ಸಹಕಾರ ಸಂಸ್ಥೆಗಳ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ, ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಸಾಕಷ್ಟು ಜನರಿಗೆ ದುಡ್ಡು ಬಂದಿದೆ, ಲಾಭ ಆಗಿದೆ, ಬೆಳವಣಿಗೆ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದೇವೆ. ಆದರೆ ನಿಜವಾಗಿ ಸಮಾಜ ಸುದ್ದಿಗೋಷ್ಠಿಯ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಗಣೇಶನೈ, ಪ್ರಬಂಧಕಿ ಗೀತಾ ಪ್ರಧಾನ್, ನಿರ್ದೇಶಕರಾದ ಪ್ರೇಮದಾಸ್ ಗಜೆ, ಪ್ರಬಂಧಕರಾದ ಗಿರೀಶ್ ಇನ್ನಿತರರು ಉಪಸ್ಥಿತರಿದ್ದರು.